ಅವ್ರಿಗೆ ಹಕ್ಕುಪತ್ರ ಮತ್ತು ರಿಜಿಸ್ಟ್ರೇಷನ್ ಪತ್ರ ಇವೆಲ್ಲನೂ ಕೂಡ ನಾವು ಕೊಟ್ಟಿದ್ದೀರಿ. ಹಿಂದೆನೂ ಕೂಡ ಇದೇ ಸ್ಥಳದಲ್ಲಿ ಸುಮಾರು 10,000 ಜನಕ್ಕೆ, ಬೆಂಗಳೂರು ಜನಕ್ಕೆ ಕೊಟ್ಟಿದ್ದೀರಿ. ಬೆಂಗಳೂರಲ್ಲಿ ಬಡವರು ಭಾಳ ಜನ ಇದ್ದಾರೆ. ಇಲ್ಲಿ ಸೈಟ್ ತೊಗೊಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅದ್ರ ಬದಲಾಗಿ ಸುಮಾರು 5-10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸೈಟ್ಗಳು ಇವತ್ತು ನಾವೇನು ಕೊಟ್ಟಿದ್ದೀರಿ, ಸುಮಾರು 5-10 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಬಡವರಿಗೆ, ಕೂಲಿ ಮಾಡುವಂಥವ್ರು, ಆಟೋ ರಿಕ್ಷಾ ಓಡಿಸುವಂಥವ್ರು, ಇಂಥವ್ರಿಗೆ ಕೊಟ್ಟಿರುವಂಥದ್ದು. ಇದೊಂದು ಬಡವರ ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಹೇಳಿದ ರೀತಿ ಇದು ಪುಣ್ಯದ ಕಾರ್ಯಕ್ರಮ. ಇಷ್ಟು ವರ್ಷ ಪಾಪ ಅಲಿತಾ ಇದ್ರು ಅವರು, ಸೈಟ್ ಕೊಟ್ಟಿಲ್ಲ ಅಂತ ಪ್ರತಿ ಚುನಾವಣೆಯಲ್ಲೂ ಸೈಟ್ಗೋಸ್ಕರ ಅಲಿತಾ ಇದ್ರು. ಈ ಸರಿ ಹಂಗಾಗಬಾರ್ದು ಅಂತೇಳಿ ಈ ಫಲಾನುಭವಿಗಳನ್ನು ಗುರುತು ಮಾಡಿ ಇವತ್ತು ಅವ್ರಿಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗುವಂಥ ದಾಖಲೆಗಳನ್ನು ನಾವು ಮಾಡಿಕೊಡೋ ಮುಖಾಂತರ ಕರ್ನಾಟಕದಲ್ಲಿ ಈಗಾಗಲೇ ನಾವು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜನರಿಗೆ ಈ ತರ 94C ಅಡಿಯಲ್ಲಿ ಕುಟುಂಬಗಳಿಗೆ ಕೊಟ್ಟಿದ್ದೀರಿ. ಅದೇ ರೀತಿ ಲಂಬಾಣಿ ತಾಂಡ, ಕುರುಬರಟ್ಟಿ, ಗೋಲ್ರಟ್ಟಿಗಳಿಗೂ ಕೂಡ ಸುಮಾರು 2 ಲಕ್ಷ ಜನಕ್ಕೆ ನಾವು ಈಗ ಮುಂದೆ ಈಗ 50,000 ಜನಕ್ಕೆ ಕೊಟ್ಟಿದ್ದೀನಿ ಮೋದಿಯವರ ನೇತೃತ್ವದಲ್ಲಿ. ಇನ್ನೂ 1.5 ಲಕ್ಷ ಜನಕ್ಕೆ, 1.5 ಲಕ್ಷ ಕುಟುಂಬಗಳಿಗೆ ಕೊಡ್ತೀರಿ. ಅಂದರೆ ಕಂದಾಯ ಇಲಾಖೆಯಲ್ಲಿ ಇದುವರೆಗೂ ಸುಮಾರು 5 ಲಕ್ಷ ಕುಟುಂಬಗಳಿಗೆ, ಕಾಫಿ ಬೆಳೆಗಾರರಿಗೂ ಸುಮಾರು 50,000 ಎಕರೆ ಕೊಡ್ತಾ ಇದ್ದೀರಿ. ಕುಮ್ಕಿ, ಬಾಣೆ ಇವೆಲ್ಲ ಇದೆ ಉತ್ತರ ಕನ್ನಡ ಭಾಗದಲ್ಲಿ, ಅದಕ್ಕೂ ಕೂಡ ಆದೇಶ ಮಾಡ್ತಾ ಇದ್ದೀನಿ. ಈಗ ಅದನ್ನು ಕೂಡ ಆದೇಶ ಮಾಡ್ತಾ ಇದ್ದೀನಿ. ಯಾರ್ಯಾರು ರೈತರು ಉಳುಮೆ ಮಾಡ್ತಾ ಇದ್ದಾರೆ, 5 ಎಕರೆ ಒಳಗಡೆ ಯಾರ್ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡುವಂಥದ್ದು. ಅಂದರೆ ಇದೆಲ್ಲ ಐತಿಹಾಸಿಕ ಕಾರ್ಯಕ್ರಮ. 75 ವರ್ಷ ಆದರೂ ಕೂಡ ಈ ಸೈಟ್ಗಳನ್ನು ಕೊಟ್ಟಿರಲಿಲ್ಲ, ತಾಂಡಗಳನ್ನು ಗ್ರಾಮ ಅಂತ ಮಾಡಿರಲಿಲ್ಲ, ಕಂದಾಯ ಗ್ರಾಮ ಅಂತ ಉಳುಮೆ ಮಾಡ್ತಾ ಇರೋವಂಥ ಜಮೀನನ್ನು ಕೊಟ್ಟಿರಲಿಲ್ಲ. ನಾನು ಕಂದಾಯ ಸಚಿವನಾದ ಮೇಲೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಗಲಾಟೆ ನಡೀತಾ ಇತ್ತು, ರೈತರು ಹೊಡೆದಾಟ, ಪೊಲೀಸ್ ಸ್ಟೇಷನ್ ತಪ್ಪಿಸಿ ಅದನ್ನು ಕಂದಾಯ ಇಲಾಖೆಗೆ ತೆಗೆದುಕೊಂಡು ಅದನ್ನು ಕೂಡ ಬಡವರಿಗೆ, ಯಾರು 1-2 ಎಕರೆ ಉಳುಮೆ ಮಾಡ್ತಾ ಇದ್ದಾರೋ ಆ ರೈತರು ಕೊಡುವಂಥ ಒಂದು ಪುಣ್ಯದ ಕೆಲಸ ಮಾಡಿದ್ದೀನಿ. ಈ ಒಂದು ಪುಣ್ಯದ ಕೆಲಸ ಮಾಡೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ, ಸರ್ಕಾರ ಸಹಕಾರ ಕೊಟ್ಟಿದ್ದಾರೆ, ಅಧಿಕಾರಿಗಳು. ಅದರಿಂದ ಈ ಕಾರ್ಯಕ್ರಮ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀನಿ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.